ವೀಕ್ಷಕರೇ, ನಮ್ಮೂರ ನಕ್ಷತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಲುವರಾಜ್. ವೀಕ್ಷಕರೇ, ಇಂದು ನಮ್ಮೊಟ್ಟಿಗಿರುವ ನಕ್ಷತ್ರ ವಿದುಷಿ ವೈಷ್ಣವಿ ಹಾನಗಲ್ ಅವರು. ಇವರು ಹಿಂದೂಸ್ತಾನಿ ಸಂಗೀತಗಾರರು ಮತ್ತು ಉಪನ್ಯಾಸಕರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಗಂಗೂಬಾಯಿ ಹಾನಗಲ್ ಅವರ ಮೊಮ್ಮಗಳು ಕೂಡ. ಬನ್ನಿ, ಗಂಗೂಬಾಯಿ ಹಾನಗಲ್ ಅವರೊಟ್ಟಿಗೆ ಇವರ ಒಡನಾಟ ಹೇಗಿತ್ತು ಮತ್ತು ಅವರ ಜೊತೆಗಿನ ಇವರ ಸಂಗೀತದ ಜರ್ನಿ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ಹುಬ್ಳಿಯಲ್ಲಿದ್ರಿ ಮತ್ತೆ ಬಾಂಬೆಯಲ್ಲಿದ್ರಿ, ಈಗ ಮೈಸೂರಿನಲ್ಲಿ ನೆಲೆಸಿದಿರಿ. ಹೇಗೆ ಅನಿಸ್ತಿದೆ ಮೇಡಮ್ ಮೈಸೂರು? ಮೈಸೂರು ತುಂಬ ಶಾಂತಿ ಸಮಾಧಾನವಾಗಿರುವಂಥ ಜಾಗ. ಚಾಮುಂಡೇಶ್ವರಿ ನೆಲೆಸಿರುವಂಥ ಜಾಗ ಇರೋದರಿಂದ, ಮತ್ತು ಮೈಸೂರು ಮಹಾರಾಜರು ಈ ಕಲೆಗೆ ಕೊಟ್ಟಂಥ ಪ್ರೇರಣೆಯಿಂದ, ಈ ಮಣ್ಣಲ್ಲಿ ಇರೋ ಒಂದು ಔಷಧದಿಂದ ಇದು ನಿಜವಾಗಲೂ ಒಂದು ಸಾಂಸ್ಕೃತಿಕ ರಾಜಧಾನಿನೇ ಸರಿ. ಇಲ್ಲಿ ಹುಬ್ಬಳ್ಳಿ ಆಯಿತು, ಮುಂಬೈ ಆಯಿತು, ಮೈಸೂರಿಂದ ಬಂದಮೇಲೆ ಇನ್ನು ಬೇರೆ ಯಾವ ಜಾಗಕ್ಕೂ ಹೋಗಿ ನೆಲೆಸಬಾರ್ದು ಅನಿಸಿದೆ. ಮತ್ತು ಯಾವ ಕಾರಣಕ್ಕಾಗಿ ನೀವು ಮೈಸೂರಿಗೆ ಬಂದು ನೆಲೆಸಿದ್ದು ಅಂತ ಏನಾದರೂ ಕಾರಣ ಇತ್ತ? ಈ ಕಾರಣಕ್ಕೋಸ್ಕರನೇ ಮೈಸೂರಿಗೆ ಬಂದಿದ್ದು ಅಂತ? ಏನೂ ಕಾರಣ ಇಲ್ಲ. ನಾ ಮದುವೆ ಮಾಡಿಕೊಂಡಿರೋ ಹುಡುಗ ಮೈಸೂರಿನವರು, ಮಹೇಶ್ ತಲ್ಕಾಡ್ ಅವರು. 2000 ಮದುವೆ ಆಯಿತು, ಆದರೆ ಮೈಸೂರಲ್ಲಿ ಇರೋವಂಥ ಅವಕಾಶ ಇರಲಿಲ್ಲ. ನನ್ನ ಗಂಡ ಈಸ್ ಸಿನಿಮಾಟೋಗ್ರಫಿ ಇರೋದರಿಂದ ನಾನು ಇದ್ದಿದ್ದೆ ಮುಂಬೈಲಿ ಆಫ್ಟರ್ ಮೈ ಮ್ಯಾರೇಜ್. ಈಗ ಮದುವೆ ಆಗಿ 13 ಆದಮೇಲೆ ಮೈಸೂರಿನಲ್ಲಿ ವಾಸವಾಗುವಂಥ ಸುಯೋಗ ನನಗೆ ಸಿಕ್ಕಿದೆ. ಇನ್ನು ಮತ್ತೆ ಈ ಸುಯೋಗವನ್ನು ಉಪಯೋಗಿಸ್ಕೊಂಡು ಇಲ್ಲೇ ನೆಲೆಸೋಣ ಅಂತ ನನ್ನ ಆಸೆ ಇದೆ. ನಾ ಮೇಡಮ್, ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಹೇಗಿದೆ ಮೇಡಮ್ ಅನುಭವ? ನನಗೆ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ, ನನಗೆ ಅದೊಂದು ವಿಶ್ವವಿದ್ಯಾಲಯ ಅಂತ ಯಾವಾಗೂ ಅನಿಸ್ಲಿಲ್ಲ. ನನ್ನ ಕರ್ಮವನ್ನು ನಾನು ಆ ದೇವಸ್ಥಾನ ಇದ್ದಂಥ ಜಾಗದಲ್ಲಿ ಕಳೀಬೇಕು ಅಂತ ನನ್ನ ಮನಸ್ಸು. ಅದನ್ನು ಇನ್ನೂ ಬೆಳೆಸೋಣ. ಅಲ್ಲಿ ನಾನು ನಮ್ಮ ಅಜ್ಜಿ ಹೆಸರಿಟ್ಟಿದ್ದಾರೆ, ಅದಕ್ಕಾಗಿ ಸೇವೆ ಸಲ್ಲಿಸೋಣ ಅಂತ ಅನಿಸ್ತು. ಮೇಡಮ್, ಇನ್ನು ಗಂಗೂಬಾಯಿ ಹಾನಗಲ್ ಅಂತ ಹೆಸರು ಕೇಳಿದ್ರೇ ಮೈ ಜುಮ್ ಅನ್ನತ್ತೆ. ಯಾಕಂದರೆ ಅವರ ಸಾಧನೆ ಇರ್ಬೋದು, ಅವರ ಗಾಯನ ಇರ್ಬೋದು, ಈಗಲೂ ಕೇಳ್ತಾ ಇದ್ರೆ ಅದೊಂಥರ ಯಾವುದೋ ಒಂದು ಟ್ರಾನ್ಸಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಸೊ ಅಂಥ ಒಂದು ಮೇರು ವ್ಯಕ್ತಿತ್ವ ಜೊತೆಗೆ ನೀವಿದ್ರಿ, ಅವರ ಮೊಮ್ಮಗಳಾಗಿದ್ರಿ, ನೀವು ತೀರಾ ಹತ್ರದಿಂದ ನೀವು ಅವರನ್ನು ನೋಡಿದ್ದೀರಿ, ಹೇಗಿತ್ತು ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು ನಿಮಗೆ? ನಾನು ಯಾವಾಗ ಹುಟ್ಟಿದೆ ಅವಾಗ ಆಲ್ರೆಡಿ ಅಜ್ಜಿ ಶಿ ಕ್ರಾಸ್ 60 ಆಗಿತ್ತು. ಮನೆಯಲ್ಲಿ ವಾತಾವರಣ ಈ ಥರ ಇರಲಿಲ್ಲ, ಗಂಗೂಬಾಯಿ ಅಜ್ಜಿ ಇಷ್ಟು ದೊಡ್ಡ ಪರ್ಸ್ನಾಲಿಟಿ ಇದ್ದಾಳೆ ಅಂತ ಮೊಮ್ಮಕ್ಕಳಿಗೆ ಯಾವಾಗೂ ಅದರದ್ದು ನಿಜವಾದ ಪರಿಚಯ ಆಗಲಿಲ್ಲ. ಅಂದರೆ ಸಾಮಾನ್ಯವಾಗಿ ಅಜ್ಜಿ ಥರನೇ ಇದ್ದರು? ಸಾಮಾನ್ಯವಾಗಿ ಅಜ್ಜಿ ಥರನೇ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ತಲೆ ಬಾಚೋದು, ಸ್ಕೂಲಿಗೆ ಕಳಿಸೋದು, ಆಮೇಲೆ ಸಾಯಂಕಾಲ ಬಂದ ತಕ್ಷಣ ನಮಗೆ ಎಲ್ಲರಿಗೂ ಒಂದು ಜಾಗದಲ್ಲಿ ಕೂಡಿಸ್ಬಿಟ್ಟು ಅಜ್ಜಿ ತುಂಬಾ ಕತೆ ಹೇಳೋರು, ತುಂಬಾ ಕತೆ. ಆಮೇಲೆ ಅತಿಯಾದ ಕಾಳಜಿ ಅಂದರೆ ಸ್ವಲ್ಪ ಜ್ವರ ಬಂದುಬಿಟ್ರೆ ಏನೋ ಆಗಿದೆ ಅನ್ನೋರ್ಗತ್ತೆ, ಮನೆಯಲ್ಲೆಲ್ಲ ವಾತಾವರಣ ಕ್ರಿಯೇಟ್ ಆಗಿಬಿಡ್ತಿತ್ತು. ಆಮೇಲೆ ಅವರು ಅಡುಗೆ ಮಾಡೋದು ನೋಡಿದ್ದೀನಿ, ರಂಗೋಲಿ ಇಡೋದು ನೋಡಿದ್ದೀನಿ, ಅಕ್ಕಿ ಎಲ್ಲ ಆರಿಸ್ತಾ ಕೂತ್ಕೋತಿದ್ರು. ಐ ನೆವರ್ ಫೆಲ್ಟ್ ದಟ್ ಅಕ್ಕಿ ಇಷ್ಟೊಂದು ದೊಡ್ಡ ಪರ್ಸ್ನಾಲಿಟಿ ಇದ್ದಾಳೆ ಅಂತ. ಆಮೇಲೆ ಒಂದು ನಮ್ಮ ಸ್ಕೂಲಲ್ಲಿ 3rd ಇರುವಾಗ ಕರ್ನಾಟಕದ ಪಂಚರತ್ನಗಳು ಅಂತ ಅದರಲ್ಲಿ ಗಂಗೂಬಾಯಿ ಅಜ್ಜಿ ಹೆಸರಿತ್ತು. ಅವಾಗ ಇದು ವೈಷ್ಣವಿ ಅವರ ಅಜ್ಜಿ. ಆಮೇಲೆ ನಾನು ನಮ್ಮ ಸರ್ ಹೇಳಿದೆ, ಇಲ್ಲ ದಟ್ ಈಸ್ ಗಂಗೂಬಾಯಿ ಹಾನಗಲ್ ಇಸ್ ಡಿಫ್ರೆಂಟ್, ನಮ್ಮ ಅಜ್ಜಿ ಬೇರೆ, ಅವರೇ ಬೇರೆ, ಇವರೇ ಬೇರೆ ಬೇರೆ. ಆಮೇಲೆ ಅವ್ರು ಸಾಯಂಕಾಲ ನಮ್ಮ ಸರ್ ಮನೆಗೆ ಬಂದರು, ನಿಮ್ಮ ಮೊಮ್ಮಳಿಗೆ ಗೊತ್ತಿಲ್ಲ ನೀವು ಇಷ್ಟು ದೊಡ್ಡದು. ಆ್ಯಂಡ್ ಅದರ ಒಂದು ಅವ್ರ ನಾನು ಒಂದು ವಿಚಿತ್ರ ಅನಿಸೋದೇನೆಂದರೆ, ಅವ್ರು ಯಾವಾಗೂ ಬೈತಿರಲಿಲ್ಲ, ಹೊಡಿತಿರಲಿಲ್ಲ, ಬಟ್ ವಿ ವೇರ್ ಸೋ ಸ್ಕೇರ್ಡ್. ನಾವು ಮೊಮ್ಮಕ್ಕಳು 7 ಮತ್ತು ಅದು ರಿಲೇಟಿವ್ಸ್ ಮಕ್ಕಳು ಎಲ್ಲ ಇರ್ತಿದ್ರು, ನಾವು ಎಷ್ಟೊಂದು ಹೆದರ್ತಿದ್ವಿ. ಇವಾಗ ನಾವು ಮಕ್ಕಳಿಗೆ ಬೈತೇವಿ ಹೊಡಿತೇವಿ ಅಂದರೂ ದೇ ಆರ್ ನಾಟ್ ಸ್ಕೇರ್ಡ್ ಆಫ್ ಅಸ್. ಹೆಂಗೆ ಮೇಂಟೈನ್ ಮಾಡಿದರು ಅನ್ನೋ ನಂಗೆ ಇನ್ನೂ ಅದು ಎಲ್ಲೋ ಆ ಒಂದು ಪ್ರೀತಿ ಅವ್ರು ನಿಮ್ಮನ್ನು ಅಷ್ಟೊಂದು ಹೆದರ್ಸ್ತಾ ಇತ್ತೇನೋ ಅನ್ಸುತ್ತೆ. ಅವ್ರ ಮುಂದೆ ಬಂದು ಕೂತ್ಕೊಂಡ್ಬಿಟ್ರೆ
ನನಗೆ ಹಾಡೋಕ್ಕೆ ಹೆದರಿಕೆ ಆಗ್ಬಿಡೋದು. ನಮ್ಮ ಅತ್ತೆ ಸೋದರತ್ತೆ ಕೃಷ್ಣ ಅಂದಮೇಲೆ ಅವರು ಇವ್ರಿಗೆ ಹೋಗಿ ನಾವು ಹಾಡೆಲ್ಲ ಕೇಳ್ಕೊಳ್ಳೋದು ಹಿಂಗೆ ಅಜ್ಜಿಗೆ ಅಷ್ಟೊಂದೆಲ್ಲ ಓಪನ್ ಆಗಿ ಕೇಳೋಕ್ಕೆ ನಮಗೆ ಒಂದು ಸ್ವಲ್ಪ ವಯಸ್ಸಾದಂಗೆ ಆದಂಗೆ ಆದಂಗೆ ನಮಗೆ ಕಾಲೇಜ್ ಶುರು ಆದಂಗೆ ಆದಂಗೆ ಯಾವಾಗ ಅವಳ ಬಗ್ಗೆ ಎಲ್ಲ ಗೊತ್ತಾಗೋಕ್ಕೆ ಶುರು ಆಯಿತು. ನಾನು ಹಾಡೋಕ್ಕೆ ಶುರು ಮಾಡಿದಾಗ ಅವಳ ಲೆವೆಲ್ ಗೊತ್ತಾಗೋಕ್ಕೆ ಶುರು ಆಯಿತು. ಅವಾಗ ನನಗೆ ಹೆದರಿಕೆ ಬರೋಕ್ಕೆ ಶುರು ಆಗ್ಬಿಡ್ತು. ಸೊ ನೀವು ಆ ಫೀಲ್ಡಿಗೆ ಇಳಿದಾಗ ಗೊತ್ತಾಗಿದ್ದು ಅಜ್ಜಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಅವಳು ಯಾವಾಗಲೂ ಒಂದು ಮಾತು ಹೇಳೋಳು, ಒಂದೇ ದಿವಸಕ್ಕೆ ನಾನು ಗಂಗೂಬಾಯಿ ಆಗಲಿಲ್ಲ ಆಗಿಲ್ಲ, ಐ ಕ್ರಾಸ್ ಯುವರ್ ಏಜ್ ಆಲ್ಸೋ, ಸೊ ಡೋಂಟ್ ಬಿ ಸ್ಕೇರ್ಡ್, ಹೆದರ್ಕೋಬೇಡ, ಒಂದೇ ದಿವಸಕ್ಕೆ ಯಾವ ಕೆಲಸ ಮಾಡಬೇಕು. ಸೊ ಅನುಭವದ ಮಾತುಗಳು. ಆ್ಯಂಡ್ ಒಂದು ಯಾವುದಾದ್ರೂ ಆರ್ಟ್ ಕಲಿಬೇಕಂದ್ರೆ ಫಸ್ಟ್ ಇರಬೇಕಾಗಿರೋದೇ ನಿಮಗೆ ಪೇಷನ್ಸ್ ಇಸ್ ಸೋ ಇಂಪಾರ್ಟೆಂಟ್, ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು, ಆಮೇಲೆ ಆ ಕಲೆಯ ಬಗ್ಗೆ ನಿಮಗೆ ಶ್ರದ್ಧಾ ಭಕ್ತಿ ಇರಬೇಕು. ಅದರಲ್ಲೂ ಈ ಹಿಂದೂಸ್ತಾನಿ ಸಂಗೀತದಲ್ಲಂತೂ ತಾಳ್ಮೆ ಇಲ್ಲ ಅಂದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ, ಒಂದು ಸ್ವರನೂ ಕಲಿಯೋಕ್ಕಾಗೋದಿಲ್ಲ ಅನ್ಸುತ್ತೆ. ಒಂದು ಲೈನನ್ನು ಮಿನಿಮಮ್ 100 times ಹೇಳಿಸ್ತಿದ್ರು ಅವರು ಮಿನಿಮಮ್. ಬಟ್ ಇನ್ನೊಂದೇನೆಂದರೆ ಇವಾಗ ಲಾಟ್ ಆಫ್ ಮಟೀರಿಯಲ್ಸ್ ಇರುತ್ತೆ, ತುಂಬಾ ಮಟೀರಿಯಲ್ಸ್ ಸಿಗುತ್ತೆ ಈಗ. ಹೌದು, ಟ್ಯುಟೋರಿಯಲ್ಸ್ಗಳಿದ್ದಾವೆ, ಇಂಟರ್ನೆಟ್ ಇದೆ, ಎವ್ರಿಥಿಂಗ್ ಇಸ್ ದೇರ್. ಈಗ ನಾವು ಊರುಗಳ ಕಡೆ ಹೋಗ್ಬಿಟ್ಟು ಯಮನ್ ರಾಗನ ಒಂದು ವರ್ಷ ಕಲಿಬೋದು, ಬಟ್ ಇಂಟರ್ನೆಟ್ ಓಪನ್ ಮಾಡಿದರೆ ದ ಎಲ್ಲ ಟಾಪ್ ಆರ್ಟಿಸ್ಟದ ಯಮನ್ ನಿಮ್ಗೆ ಕೇಳೋಕೆ ಸಿಗುತ್ತೆ. ಇವ್ರು ಕೇಳಿದ ನೆಕ್ಸ್ಟ್ ಯು ವಿಲ್ ಗೋ ಟು ಭೀಮಸೇನ್ ಜೋಶಿ, ಯು ವಿಲ್ ಗೋ ಟು ಪ್ರಭಾತ್ರೆ, ಯು ವಿಲ್ ಗೋ ಟು ಕೃಷ್ಣ ಅಂಗ್, ಒನ್ ಬೈ ಒನ್ ದೆನ್ ಯು ಅನಲೈಸ್ ದ ಥಿಂಗ್ಸ್. ಆವಾಗ ಟ್ರಾನ್ಸ್ಪೋರ್ಟ್ ಅಷ್ಟು ಚೆನ್ನಾಗಿರಲಿಲ್ಲ, ಆಮೇಲೆ ರೆಕಾರ್ಡಿಂಗ್ ಸಿಸ್ಟಮ್ ಇರಲಿಲ್ಲ. ಬಟ್ ನಾವ್ ಡೇಸ್ ಆಲ್ಸೋ ತುಂಬ ಗುರುಗಳು ರೆಕಾರ್ಡಿಂಗ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಐ ಫೀಲ್ ಕಿ ದಟ್ ದಟ್ ಇಸ್ ಬ್ಯಾಡ್. ಸಾಧನ ಇದ್ದಾಗ ಉಪಯೋಗಿಸ್ಕೋಬೋದಲ್ಲ, ಸಾಧನವಾಗಿ ಇರಲಿಲ್ಲ ಅವಾಗ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ, ದಟ್ ವಿಲ್ ನಾಟ್ ಬಿ ರಿಪೀಟ್ ಫಾರ್ ದ ನೆಕ್ಸ್ಟ್ ಕ್ಲಾಸ್. ಈ ಥರ ಆಗಿರೋದ್ರೆ ನಾನು ಹೇಳೋದು ಒಂದು 15-20 ಆವಾಗ ಹಿಡಿತಿತ್ತಂದರೆ ನಾವು ದ ಸ್ಟೂಡೆಂಟ್ಸ್ ಇಸ್ ವೆರಿ ಇಂಟೆಲಿಜೆಂಟ್, ದೆನ್ ಅದು ಟೈಮ್ ಸ್ಪೆಂಡ್ ಕಡಿಮೆ ಆಗುತ್ತೆ ಅವ್ರಿಗೆ. ಅದು ಅಷ್ಟು ಮಾತ್ರ ನಿಜ, ಕೆಲವರು ರೆಕಾರ್ಡ್ ಮಾಡ್ತಾರೆ, ದೆ ನೆವರ್ ಲಿಸನ್ ಇಟ್. ಇನ್ ಮೈ ಯೂನಿವರ್ಸಿಟಿ ಅವರು ಗೋಂಗ್ರಿ ರೆಕಾರ್ಡಿಂಗ್ ಮಾಡ್ತಾರೆ ಮಾಡ್ತಾರೆ ಬರ್ತಾರೆ, ಬಟ್ ಅದರ ಕೆಲಸ ಎಷ್ಟು ಮಾಡ್ತಾರೆ ನಿಮ್ಮ ಮನೆಗೆ ಹೋಗಿ, ಅದು ಅಲ್ಲೇ ಉಳಿದ್ಬಿಡುತ್ತೆ. ನೀವು ಆಗಲೇ ಹೇಳಿದ್ರಿ ಅಜ್ಜಿ ನಮ್ಮ ಜೊತೆಗೆ ಅಜ್ಜಿಯಾಗೇ ಇದ್ದರು ಅಂತ. ಸೊ ಯಾವ ಸಂದರ್ಭದಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಾಯಿದ್ರು ಅಂತ? ಅವ್ರು ತಮ್ಮ ಯಂಗ್ ಏಜಲ್ಲಿ ಒಂದು ರಿಯಾಸಿಂಗ್ ಪೀರಿಯಡ್ ಇರುತ್ತೆ, ಪ್ರಾಕ್ಟಿಸಿಂಗ್ ಪೀರಿಯಡ್, 30-40 ಆದಮೇಲೆ ರಿಯಾಜ್ ಮಾಡೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೇ ವಾಟ್ ದೇ ಡು, ರಾಗ ರಿಯಾಜ್ ಮಾಡಲ್ಲ, ಓನ್ಲಿ ದ ಥ್ರೋಟ್ ಎಕ್ಸಸೈಸ್. ನಮ್ಮ ಧ್ವನಿ ಸರಿಯಾಗಿರಬೇಕು, ಕಲ್ಚರ್ ಧ್ವನಿನೇ ಮುಖ್ಯ, ದೇ ಮೇಂಟೈನ್ ದ್ಯಾಟ್. ಯಾಕಂದರೆ ಗ್ರೀನ್ ರೂಮಲ್ಲಿ ಒಂದು ರಾಗ ಆಡ್ತಾರೆ, ಸ್ಟೇಜ್ ಮೇಲೆ ಇನ್ನೊಂದು ರಾಗ ಆಡ್ತಾರೆ. ಅಷ್ಟು ಕೆಪ್ಯಾಸಿಟಿ ಬಂದಾಗ ಆಮೇಲೆ ಏನು ರಿಯಾಜದ್ದು ಅಷ್ಟು ಇದನ್ನು ಮಾತಾಡೋದಿಲ್ಲ. ಬಟ್ ಅವ್ರು ರಿಯಾಜ್ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಿದ್ರು, ರಾತ್ರಿ 1 ಸದಕ್ಕೆ ನಿಮ್ಮ ಮನೆಯಿಂದ ಶಬ್ದ ಆ ಕಡೆ ಹಾಡೋ ಶಬ್ದ ಕೇಳಿಸ್ತಿತ್ತು ಅಜ್ಜಿ, ಅಜ್ಜಿ ಹಾಡೋದು ಅಭ್ಯಾಸ ಮಾಡೋದು. ಮತ್ತು ಅವಾಗ ಅಭ್ಯಾಸ ಮಾಡುವಾಗ ಮೊದಲಿನ ಕಾಲದಲ್ಲಿ ಗುರುಗಳು ತಬ್ಲಾದ ಸಂಗತ್ ಪೀಪಲ್ ದೇ ಯೂಸ್ ಟು ಸಿಟ್ ವಿತ್ ದೆಮ್. ಇವಾಗ ನಾವು ಒಬ್ಬರೇ ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ, ವಿ ಯೂಸ್ ಆಲ್ ದ ತಬ್ಲಾ ಮಷಿನ್ಸ್ ಆ್ಯಂಡ್ ಆಲ್, ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಟು ಕಾಲ್ ದ ತಬ್ಲಿಸ್ಟ್ ಆರ್ ಪರ್ ಅವರ್ ದೇ ಚಾರ್ಜ್. ಅಲ್ಲಿ ಆವಾಗಿನ ಕಾಲದಲ್ಲಿ ಮನೆಯಲ್ಲೇ ಎಲ್ಲರೂ ಇರ್ತಿದ್ರು, ಅಂದರೆ ಅದೊಂಥರ ಕುಟುಂಬ ಥರ ಆಗೋಗ್ತಾ ಇತ್ತು. ಮೊದಲಿನ ಇದರಲ್ಲಿ ಅತ್ತೆ ಹಾರ್ಮೋನಿಯಂ ಬಾರಿಸಿದ್ರೆ ಚಿಕ್ಕಪ್ಪ ತಬ್ಲಾ ಬಾರಿಸ್ತಿದ್ರು, ಅಲ್ಲಲ್ಲಿ ಅವರವರನ್ನೇ ವಯಲಿನ್ ಬಾರಿಸ್ತಿದ್ರು, ಈ ಥರ ಇರ್ತಿತ್ತು. ಬಟ್ ನಾವು ಡೇಸ್ ಹ್ಯಾವ್ ಚೇಂಜ್, ಹಾಡೋರು ಒಬ್ಬರ ಮನೆಯಿಂದ ತಬ್ಲಾದವ್ರು ಇನ್ನೊಬ್ಬರ ಮನೆಯಿಂದ. ಅಜ್ಜಿ ಯಾವಾಗಲೂ ಹೇಳ್ತಾರೆ ಯಾರು ಹಾಡ್ತಾರೆ ಅವ್ರ ಮನೆಯಲ್ಲಿನೇ ಒಬ್ಬರು ತಬ್ಲಾ ಬಾರಿಸೋದಿರಬೇಕು. ಈ ಮನೆಯಲ್ಲಿ ಅಪ್ಪ ಅಮ್ಮ ಮಗಳು ಮೊಮ್ಮಕ್ಕಳು ಇದ್ದಂಗೆನೆ ಎಲ್ಲ ಈ ಸಂಗೀತದ ಪ್ರತಿಯೊಂದು. ಗಂಗೂಬಾಯಿ ಅಜ್ಜಿಗೆ ಚಿಕ್ಕಪ್ಪ ಆಗಬೇಕು ಶೇಷಗಿರಿ ಹಂಗಲವರು, ಅವ್ರು ಮನೆ ಮನೆ ತಿಳ್ಕೊಂಡ್ರು. ಹಿ ವಾಸ್ ಎ ಗ್ರೇಟ್ ಆರ್ಟಿಸ್ಟ್ ಆಫ್ ತಬ್ಲಾ, ಹಿ ಹ್ಯಾಸ್ ರಿಟನ್ ಸೋ ಮೆನಿ ತಾಲ ಹೊಸದೆಲ್ಲ, ಇಂದಿರಾ ಪ್ರಿಯದರ್ಶಿನಿ ತಾಲ ಮಾಡಿದ್ದಾರೆ. ಅಂದ್ರೆ ಹೋಕಲ್ ಸಪೋರ್ಟ್ ಕೊಡೋಕೆ ನಮ್ಮ ಅತ್ತೆನೇ ಇದ್ದರು, ದಟ್ ಹೋಲ್ ಹಾಂಗಲ್ ಟೀಮ್. ಅವರು 50 ಟ್ರಾವೆಲ್ ಮಾಡಿದ್ದಾರೆ 3 ಇಟ್ಸ್ ಸೋ ಡಿಫಿಕಲ್ಟ್. ಅದಕ್ಕಿಂತ ಮೊದಲು ಅವ್ರ ಮಾಮ ರಾಮಣ್ಣ ಅವರು ಒಂದು 25 ಆಲ್ ಟುಗೆದರ್ 75 ಗಂಗೂಬಾಯಿ ಹಾನಗಲ್ ಅವರು ತಮ್ಮ ಕ್ಯಾರಿಯರ್ ಪ್ರೊಫೆಷ್ನಲ್ ಕ್ಯಾರಿಯರ್ 75 ಇತ್ತು. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯಲಿದೆ.